ಜಗತಿ ಜಗತಿ ಮ್ಯಾಮ್, 27 ವರ್ಷದ ಹಿಂದೆ ನಾನು ಕಳ್ಕೊಂಡಿದ್ದನ್ನ ಅವಳು ಒಂದು ಪ್ರಶ್ನೆಯಿಂದ ನನಗೆ ನೆನಪು ಮಾಡಿದ್ಲು. ಮಹೇಂದ್ರ, ಮನೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ, ನಿಮ್ಮ ಯಜಮಾನರು ಮಕ್ಕಳು. 27 ವರ್ಷ ಮಹೇಂದ್ರ. ಯಾಕೆ ಜಗತಿ, ಏನೋ ಹೊಸದಾಗಿ ಮಾತಾಡ್ತಿದ್ಯಾ? ಹೊಸದಾಗಲ್ಲ ಮಹೇಂದ್ರ, ಇವಾಗಲೇ ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸ್ಟೇಜ್ ಮೇಲೆ ನಿಂತ್ಕೊಂಡು ಪಾಠ ಮಾಡೋ ಟೀಚರ್ಗಿಂತ ಒಬ್ಬ ಸಾಧಾರಣ ಗೃಹಿಣಿ ತರ ನನ್ನ ಮನಸ್ಸು ಯೋಚನೆ ಮಾಡ್ತಿದೆ ಮಹೇಂದ್ರ. ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜೆ ಮಾಡಿ ತುಳಸಿ ಕಟ್ಟೆ ಸುತ್ತ ತಿರುಗಿ ಏನ್ರಿ ಟೈಮ್ ಆಗ್ತಿದೆ ಎದ್ದೇಳಿ ಅಂತ ನಿಮ್ಮನ್ನ ಎಪ್ಸಿ ನನ್ನ ಮಗನಿಗೆ ಇಷ್ಟವಾಗಿರೋ ಟಿಫನ್ ಮಾಡ್ತಾ ಋಷಿ ಏಳು ಕಂದ ಟಿಫನ್ ಬೇಗ ಬೇಗ ತಿನ್ನು ಅಂತ ಅವನ್ನ ಬೇಡ್ಕೊಳ್ತಾ ಅವನ್ ಚಪ್ಪಲಿನ ಈ ಕೈಯಾರೆ ಪ್ರೀತಿಯಿಂದ ಹಾಕಿ ಲಂಚ್ ಬಾಕ್ಸ್ ಕೊಟ್ಟು ನಿಮ್ಮನ್ನ ಹೊರಗೆ ಕಳಿಸಿ ಮನೆ ಕೆಲಸ ಮಾಡಿಕೊಂಡು ನಿಮಗೋಸ್ಕರ ಎದುರು ನೋಡೋದ್ರಲ್ಲಿ ಎಷ್ಟು ಆನಂದ ಇದೆ ಅಂತ ಗೊತ್ತಾ ಮಹೇಂದ್ರ? ನನಗೆ ಸೀರೆ ಕೊಡಿಸು ಅಂತ, ನನಗೆ ಒಡವೆ ಆರ್ಡರ್ ಮಾಡು ಅಂತ ನಿಮ್ಮ ಹತ್ರ ಜಗಳ ಆಡೋದು, ವಾರಕ್ಕೊಂದ್ಸಲ ಎಲ್ರೂ ಒಟ್ಟಾಗಿ ಗುಡಿಗೆ ಹೋಗೋದು, ತಿಂಗಳಲ್ಲಿ ಎರಡು ಸಲ ಸಿನಿಮಾಗೆ ಹೋಗೋದು, ಶ್ರಾವಣ ಮಾಸ ಪೂಜೆ ಪುನಸ್ಕಾರ ವ್ರತ ಇದ್ಯಾವುದೂ ಇಲ್ಲ. ಪ್ರತಿ ಹಬ್ಬಕ್ಕೂ ಎಲ್ಲರಿಗೂ ಫೋನ್ನಲ್ಲಿ ಶುಭಾಶಯ ಹೇಳ್ತಾ ಇರ್ತೀನಿ, ಆದ್ರೆ ನನ್ಗೇನೆ ಯಾವ ಹಬ್ಬನೂ ಇಲ್ಲ. ನೀನು ಋಷಿ ನೀವಿಬ್ರೆ ನನಗ ಹಬ್ಬಗಳು, ಆದ್ರೆ ಯಾರು ಇರಲ್ಲ. ನಾನೊಬ್ಳೆ ಒಂಟಿತನ, ಇವತ್ತು ಆ ಪೊಲೀಸ್ ಆಫೀಸರ್ ಹೆಂಡತಿ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ನನಗೆ ಉತ್ತರ ಕೊಡಕ್ಕಾಗ್ಲೇ ಇಲ್ಲ. ಜಗತಿ ಇನ್ ಸಾಕು, ಅವ್ರು ಬಂದಿದ್ರಿಂದ ನಾನ್ ಮಾತ್ ಕೇಳ್ಬೇಕಾಗತ್ತೆ ಅಂತ ನೀವು ಆ ರೂಮ್ನಲ್ಲೇ ಉಳ್ಕೊಂಡ್ರಿ. ಏನ್ ಮಹೇಂದ್ರ ಆಯ್ತು? ಕಾಲೇಜ್ ಪುಸ್ತಕಗಳಲ್ಲಿ ಎಷ್ಟೋ ಲೆಕ್ಕಗಳಿಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತೋಳ್ ನಾನು, ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡೋಕಾಗದೆ ಹೋದೆ ನಾನು. ಜಗತಿ ಅವ್ರೇನೋ ಕ್ಯಾಶುವಲ್ ಆಗಿ ಕೇಳಿರ್ತಾರೆ, ಅದಕ್ಕಿಷ್ಟು ಬೇಜಾರು ಮಾಡ್ಕೋಬೇಕಾ? ಯಾರೋ ಕೇಳಿದ್ರು ಅಂತ ಮಾತ್ರ ಅಲ್ಲ ಮಹೇಂದ್ರ, ನನಗೂ ಎಲ್ಲರ ತರ ಬದುಕಬೇಕು ಅನ್ನೋದಿದೆ. ಒಂದು ಕುಟುಂಬದಲ್ಲಿ ಕೋಪ ಮುನಿಸು ಕಷ್ಟಗಳು ಕಣ್ಣೀರು ಹಬ್ಬಗಳು ಸಂಬಂಧಿಕರು ಎಲ್ಲ ಬೇಕು ಅನ್ನೋ ಆಸೆ ಇದೆ. ಆದ್ರೆ ಒಂಟಿತನ ಒಂದೇ ನನ್ ಜೊತೆ ಇರೋದು ಅಲ್ವಾ? ಜಗತಿ ಯಾವತ್ತಿದ್ರು ನಾವು ಒಂದಾಗ್ತೀವಿ. ಯಾವಾಗ ಒಂದಾಗ್ತೀವಿ ಮಹೇಂದ್ರ? ಯಾವತ್ತಿದ್ರು ಅನ್ನೋದು ಯಾವತ್ತಿಗೂ ಬರಲ್ಲ, ನಿನಗೂ ಗೊತ್ತು ನನಗೂ ಗೊತ್ತು. ನಿನ್ ಹಾಗೆ ಯಾವತ್ತೋ ಒಂದಿನ ಋಷಿ ಕೂಡ ಬೇಜಾರು ಮಾಡ್ಕೋಬಹುದು. ಆ ಸಂದರ್ಭ ಬರೋಕ್ ಮುಂಚೆ
ನೀವಿಬ್ಬರನ್ನೂ ನಾನು ಸೇರಿಸ್ತೀನಿ ಜಗತಿ. ವಸುಧಾರ ಮೇಲೆ ನಂಗೆ ನಂಬಿಕೆ ಇದೆ. ಅವಳು ಹೇಗಾದರೂ ಮಾಡಿ ಗುರುದಕ್ಷಿಣೆನ ಸಲ್ಸೆ ಸಲ್ಲಿಸ್ತಾಳೆ. ನಮ್ಮ ಮನೇಲಿ ಮಾಡೋ ವ್ರತಕ್ಕೆ ನೀವು ಖಂಡಿತ ಬರ್ಬೇಕು ಮೇಡಮ್. ಅಯ್ಯೋ, ನೀವು ಇಲ್ಲಿವರೆಗೂ ಬಂದು ಹೇಳಬೇಕಾ ಮೇಡಮ್? ಒಂದು ಫೋನ್ ಮಾಡಿದ್ರೆ ಸಾಕಿತ್ತು. ನನ್ಗೆ ಹಾಗೆ ಫೋನ್ ಮಾಡಿ ಹೇಳಿದ್ರೆ ತೃಪ್ತಿ ಆಗಲ್ಲ ಮೇಡಮ್. ಅದಕ್ಕೆ ಮನೆಗೆ ಬಂದು ಕರೀತಾ ಇರೋದು ನಿಮ್ಮನ್ನ. ಜಗತಿ ಮೇಡಮ್ ಮನೆ ಹತ್ರನೂ ಹೋಗಿ ಬಂದೆ ಮೇಡಮ್. ಹೌದಾ? ಅವಳನ್ನ ಕೂಡ ಇನ್ವೈಟ್ ಮಾಡಿದ್ದೀರಾ? ಜಗತಿಯವರು ಅವ್ರ ಫ್ಯಾಮಿಲಿ ಬಗ್ಗೆ ನಿಮಗೆ ಏನಾದರೂ ಹೇಳಿದಾರಾ? ನನಗೆ ತಿಳ್ದಂಗೆ ಒಂಟಿಯಾಗೇ ಇದ್ದಾರೆ ಅನ್ಸುತ್ತೆ ಮೇಡಮ್. ನಾನು ಕೇಳಿದೆ, ಏನೂ ಇಂಟ್ರೆಸ್ಟ್ ಇಲ್ದಂಗೆ ಮಾತಾಡಿದ್ರು. ಪರ್ಸ್ನಲ್ ವಿಷಯ ಅಲ್ವಾ, ನಾನು ತುಂಬ ಕೇಳಕ್ಕೆ ಹೋಗಲಿಲ್ಲ. ಹೌದು, ಅಲ್ಲಿ ನಿಮ್ಮ ಮೈದ್ನ ಅವರು ಮಹೇಂದ್ರ ಸರ್ ಕಾಣಿಸಿದ್ರು. ಅದು ಏನಿಲ್ಲ ಮೇಡಮ್, ಮಿಷನ್ ಎಜುಕೇಶನ್ ಬಗ್ಗೆ ಮಾತಾಡಕ್ ಹೋಗಿರ್ತಾರೆ. ಓ ಹೌದಾ? ಹಾ ಹೌದು ಹೌದು, ಅದೇ ಧರಣಿ ತಗೊಂಡು ಹೋಗು. ಇನ್ನು ನಾನು ಹೊರಡ್ತೀನಿ, ನೀವು ಮಾತ್ರ ಖಂಡಿತ ಬರ್ಬೇಕು. ಖಂಡಿತ. ಸಿರೀಶ್ ಹೊರಡೋಣ. ಓಕೆ ಮೇಡಮ್. ಬರ್ತೀನಿ ಮೇಡಮ್. ನಾವು ಬರ್ತೀವಿ ಮೇಡಮ್. ಮೇಡಮ್ ಜಗತಿ ಯಾವತ್ತಾದರೂ ಈ ಮನೆ ಮರ್ಯಾದೆ ತೆಗಿತಾಳೆ ಅಂತ ಅನ್ಸುತ್ತೆ. ಸರ್. ಥ್ಯಾಂಕ್ಸ್ ಹೇಳ್ತೀಯಾ ಅಷ್ಟೇ ಅಲ್ವಾ? ಪ್ರತಿ ವಿಷಯಕ್ಕೂ ನೀನು ಥ್ಯಾಂಕ್ಸ್ ಹೇಳಿ ಹೇಳಿ ನಾನು ಕೇಳಿ ಕೇಳಿ ಸಾಕಾಗೋಗಿದೆ. ಪ್ಲೀಸ್ ಥ್ಯಾಂಕ್ಸ್ ಹೇಳ್ಬೇಡ. ಓಕೆ ಸರ್. ಒಳಗೆ ಬರ್ಬೋದಿತ್ತಲ್ವಾ ಸರ್? ನಾನು ಬರಲ್ಲ ಅಂತ ನಿಂಗೆ ಗೊತ್ತು, ಆದರೂ ಕೇಳ್ತಿದೀಯಾ ಯಾಕೆ? ಮರ್ಯಾದೆಗೋಸ್ಕರ ಕರ್ಟಸಿಗೋಸ್ಕರ ಯಾವ ಕೆಲಸನೂ ಮಾಡಬಾರ್ದು. ನಿನ್ನ ಮನಸ್ಸಿಗೆ ಹೇಗನ್ಸುತ್ತೋ ಹಾಗೆ ಮಾಡಬೇಕು. ನಾನೇನೋ ಅಂದ್ಕೊಳ್ತೀನಿ ಅಂತ ಮನಸ್ಸು ಬದಲಾಯಿಸ್ಬಾರ್ದು. ನೀನು ನಿನ್ನ ಥರನೇ ಇರು, ನಾನು ನನ್ನ ಥರನೇ ಇರ್ತೀನಿ. ಓಕೆನಾ? ಡ್ಯಾಡ್ ಕಾರ್ ಇಲ್ಲೇ ಇದೆ ಅಂದ್ರೆ ಸರ್. ಏನು ಸರ್ ಮೂಡ್ ಸಡನ್ ಆಗಿ ಚೇಂಜ್ ಆಗೋಯ್ತು? ಏನಾಗಿರ್ಬೋದಪ್ಪ? ಏನೋ ಜಗತಿ, ರಾತ್ರಿ ನನಗೊಂದು ಕನ್ಸು ಬಿತ್ತು. ಮಹೇಂದ್ರ, ನಿನಗ್ ಬಂದಿದ್ ಕನ್ಸ್ ಏನು ಅಂತ ನಾನು ಹೇಳ? ವಾ, ನನಗ್ ಬಂದಿದ್ ಕನ್ಸ್ ಬಗ್ಗೆ ನೀನ್ ಹೇಳ್ತೀಯಾ? ಎಲ್ಲಿ ಹೇಳು ನೋಡೋಣ. ರಿಷಿ, ನೀವು, ನಾನು, ಮೂರು ಜನ ಒಂದಾಗಿ ಆನಂದವಾಗಿರೋ ಹಾಗೆ ನಿನಗೆ ಕನ್ಸು ಬಂತು ಅಷ್ಟೇ ಅಲ್ವಾ? ಏಯ್ ಜಗತಿ, ಕರೆಕ್ಟಾಗಿ ಹೇಳ್ಬಿಟ್ಟಲ್ಲ. ನಿಜವಾಗ್ಲೂ ನೀನು ಸೂಪರ್ ಮಹೇಂದ್ರ. ಇದು ನಾನು 27 ವರ್ಷದಿಂದ ಕಾಣ್ತಾ ಇರೋದು, ಎದುರು ನೋಡ್ತಾ ಇರೋಂತ ಕನ್ಸು. ಈ ಕನ್ಸು ನಿಜ ಆಗ್ಬೇಕು ಅಂತ ಆಗತ್ತೆ ಅಂತ ನನ್ನ ಖುಷಿ ಪಡಿಸೋದಕ್ಕೆ ನೀನ್ ಏನೋ ಒಂದ್ ಹೇಳ್ತಾ ಇರ್ತೀಯ, ಅದಕ್ಕೆ ಗೆಸ್ ಮಾಡಿದೆ. ನೀನು ಒಪ್ಕೊಳ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನಗೆ ಕನ್ಸ್ ಬರೋದ್ ಕೂಡ ಸುಳ್ಳೆ. ನನ್ನ ಖುಷಿ ಪಡಿಸೋದಕ್ಕೋಸ್ಕರ ಹೇಳ್ತಾ ಇದೀಯ ಅಲ್ವಾ? ಹೌದು ಜಗತಿ, ನನ್ಗೆ ಯಾವ ಕನ್ಸು ಬಿದ್ದಿಲ್ಲ.
ಆದರೂ ಈ ಕನಸು ನಿಜ ಆದರೆ ಚೆನ್ನಾಗಿರುತ್ತಲ್ವಾ? ಹಾಯ್ ಸರ್. ಹಾಯ್ ವಸುಧರಾ. ಹಾಯ್ ಮ್ಯಾಮ್. ಬಾ ಕೂತ್ಕೋ. ಮೇಡಮ್, ಇವತ್ತು ಒಂದು ಅದ್ಭುತ ನಡೀತು ಗೊತ್ತಾ? ಏನು ವಸುಧರಾ? ಯಾವತ್ತೂ ಇಲ್ದೇ ಇರೋದು. ಇವತ್ತು ರಿಷಿ ಸರ್ ಸಡನ್ ಆಗಿ ಮದುವೆ ವಿಷಯ ತೆಗೆದಿದ್ರು. ಒಳ್ಳೆ ದುಡ್ಡು ಮಾಡಿರೋಂತ ಹುಡುಗನ ಹುಡುಕಿ ಮದುವೆ ಆಗು. ಹೌದಾ? ನಿಜನಾ? ರಿಷಿಗೆ ನಾನು ಕೇಳಿದ ವಿಷಯನ ವಸುಗೇನಾದ್ರೂ ಹೇಳದ್ನ? ವಸು, ರಿಷಿ ನಿನ್ನ ಮದುವೆ ವಿಷಯನ ಯಾಕೆ ತೆಗ್ದ? ಮೇಡಮ್, ನೀವ್ ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಏನೂ ಇಲ್ಲ ವಸು, ನಂಗೆ ಅರ್ಥನೇ ಆಗ್ಲಿಲ್ಲ. ಅಷ್ಟು ರಿಸರ್ವ್ ಆಗಿ ಸೀರಿಯಸ್ ಆಗಿರೋ ರಿಷಿ ಸರ್ ನನ್ನ ಮದುವೆ ಬಗ್ಗೆ ಕೇಳಿದ್ರು. ಅದ್ ನೆನ್ಪಿಸ್ಕೊಂಡ್ರೆ ನನಗ್ ನಗು ಬರುತ್ತೆ. ಸರ್ ಸರಿಯಾಗಿ ಕೇಳಿದ್ರು. ರಿಷಿಲಿ ಬದಲಾವಣೆ ಕ್ರಮವಾಗಿ ಬರ್ತಿದೆ ಅನಿಸ್ತಿದೆ. ವೆಲ್ ಡನ್ ವಸು, ಇದು ಖಂಡಿತವಾಗ್ಲೂ ನಿನ್ನ ವಿಷಯನೇ ಆಗಿರುತ್ತೆ. ಇಷ್ಟಕ್ಕೂ ಏನ್ ಕೇಳ್ದ ವಸು? ಅಂದ್ಕೊಳ್ದೇನೆ ಟಾಪಿಕ್ ಬಂದು ಕ್ಯಾಶುಯಲ್ ಆಗಿ ಕೇಳಿದ್ರು ಅಷ್ಟೇ. ಮಾಮೂಲಾಗಿ ಮದುವೆ ಪ್ರಸ್ತಾಪ ನಾನ್ ಮಾಡಿದ್ರೆ ಕೋಪ ಮಾಡ್ಕೊಳ್ಳೋ ರಿಷಿ ನಿನ್ನ ಜೊತೆ ಮದುವೆ ವಿಷಯ ಮಾತಾಡಿದಾನೆ ಅಂದ್ರೆ ಏನೋ ಇದೆ ವಸುಧರ. ನೀನು ವಸುಧರನ್ನ ಪ್ರೀತಿಸ್ತಾ ಇದ್ದೀಯ? ಪ್ರೀತಿ 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 ಅಂತ ನನ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಚೆನ್ನಾಗಿ ನೆನಪು ಮಾಡ್ಕೋ ಈ ಹಿಂದೆ ನಡೆದಿರೋ ಘಟನೆಗಳನ್ನ. ಏನ್ ಮಹೇಂದ್ರ, ನೀನ್ ಏನೇನೋ ಮಾತಾಡ್ತಿದ್ಯಾ? ನಾನು ಈಗ್ಲೇ ಬರ್ತೀನಿ. ವಸು, ನಿನಗೆ ಕಾಫಿ ಏನಾದರೂ ಬೇಕಾ? ಬೇಡ ಮೇಡಮ್. ವಸು ಹತ್ರ ರಿಷಿ ಯಾಕೆ ಮದುವೆ ಟಾಪಿಕ್ ತೆಗ್ದ? ಏನ್ ನಡೀತಾ ಇದೆ ಇಲ್ಲಿ? ಚಿಚಿ, ಹೋಯ್ತು ಅನ್ಕೊಂಡು ದರಿದ್ರ ಮತ್ತೆ ವಕ್ರಿಸಿ ಮರ್ಯಾದೆ ತೆಗಿತಾ ಇದೆ. ಏನಾಯ್ತು ದೇವಿಯಾನಿ? ಮನೆ ಬಿಟ್ಟು ಹೋಗಿದ್ರು ಕೂಡ ಎಲ್ರ ಮುಂದೆ ನಮ್ಮ ಮನೆ ಮರ್ಯಾದೆ ತೆಗಿತಾ ಇದ್ದಾಳೆ. ಯಾರ ಬಗ್ಗೆ ನೀನ್ ಮಾತಾಡ್ತಿರೋದು? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳೋ. ಇನ್ಯಾರು ಆ ಜಗತಿ? ಏನಾಯ್ತು ದೇವಿಯಾನಿ, ಆ ಜಗತಿ ಏನ್ ಮಾಡಿದ್ಲು? ಏನಾಗಿಲ್ಲ ಅಂತ ಕೇಳಿ. ಡಿಜಿಪಿ ಅವ್ರ ಹೆಂಡತಿ ಜಗತಿನ ವ್ರತಕ್ಕೆ ಕರೆಯೋದಕ್ಕೆ ಅಂತ ಹೋಗಿದ್ರಂತೆ. ಅದರಲ್ಲಿ ತಪ್ಪೇನಿದೆ? ಹಾ, ನಿಮ್ಗೆಲ್ಲ ಹಾಗೆ ಅನ್ಸತ್ತೆ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಅಲ್ಲಿ ಅವ್ರಿಗೆ ನಮ್ ಮಹೇಂದ್ರ ಕಾಣಿಸದ್ನಂತೆ. ಅವ್ರು ನನ್ನ ಹತ್ರ ಆ ಮಾತು ಹೇಳಿದ್ದಕ್ಕೆ ನಾಚಿಕೆಯಿಂದ ತಲೆ ತಗ್ಗಿಸ್ಬಿಟ್ಟೆ ನಾನು. ದೇವಿಯಾನಿ, ಪ್ರಪಂಚದಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ. ಅದನ್ನೇ ಜೀವನ ಅಂತಾರೇನೋ. ಜಗತಿ ಮಹೇಂದ್ರನ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನಡೆದಿದ್ದೇನೋ ನಡೆದು ಹೋಯ್ತು. ಪ್ರತಿ ವಿಷಯದಲ್ಲೂ ನೀನು ಈ ರೀತಿ ರೆಗಾಡ್ತಾ ಇದ್ರೆ ಏನ್ ಮಾಡೋಕ್ಕಾಗತ್ತೆ ಹೇಳು? ಈ ತರ ಹಿಂದೆ ಹಾಕೊಂಡೆ. ಮನೆ ಬಿಟ್ಟು ಹೋಗಿದ್ ಜಗತಿನ ಕಾಲೇಜ್ ವರ್ಗೂ ಕರ್ಕೊಂಡ್ಬಂದಿದ್ದು. ಈಗ ಬರ್ತಡೇ ಮಾಡ್ಕೊಳ್ಳೋದೇನು, ನಮ್ ಜೊತೆ ಪಾರ್ಟಿಗೆ ಬರೋದೇನು? ನೀವ್ ಹೀಗೆ ಇದ್ರೆ ಇನ್ನೂ ಉತ್ಸಾಹದಲ್ಲಿ ಇನ್ನೂ ಏನೇನೋ ಮಾಡ್ತಾಳೆ, ನಿಮಗ್ ಗೊತ್ತಾ? ಯಾಕ್ ದೇವಿಯಾನಿ, ಜಗತಿ ನಮ್ಗೇನು ಕಷ್ಟ ಕೊಟ್ಟಿಲ್ವಲ್ಲ. ಅವಳ ಪಾಡಿಗೆ ಅವಳು ಇದ್ದಾಳಲ್ವಾ, ನಮ್ಗೇನು ತೊಂದರೆ ಕೊಟ್ಟಿಲ್ವಲ್ಲ. ಸರಿಯಾಗಿರೋ ಹಾಗೆ ನಿಮ್ ಹತ್ರ ನಾಟಕ ಮಾಡ್ತಾಳೆ. ಆ ಜಗತಿ ಬುದ್ಧಿವಂತಿಕೆ ನಿಮ್ಗೆ ಅರ್ಥ ಆಗಿಲ್ಲ ರೀ. ರಿಷಿ, ದೇವಿಯಾನಿ, ಈ ವಿಷಯನ ರಿಷಿಗೆ ಹೇಳಿ ಯಾಕೆ ಅವನ ಡಿಸ್ಟರ್ಬ್ ಮಾಡ್ತೀಯಾ? ಇಲ್ಲ ರೀ, ಗೊತ್ತಾಗ್ಬೇಕು. ರಿಷಿ ಏನು ಚಿಕ್ಕ ಹುಡುಗ ಅಲ್ವಲ್ಲ. ಯಾರ್ ಹೇಗೆ, ಯಾರ ಮನಸ್ಸಲ್ಲಿ ಎಷ್ಟು ವಿಷ ಇದೆ ಅನ್ನೋದು ಅವನಿಗೂ ಗೊತ್ತಾಗ್ಬೇಕಲ್ವಾ? ಏನ್ ದೊಡಮ್ಮ? ಏನಿಲ್ಲ ರಿಷಿ, ವ್ರತಕ್ಕೆ ಅಂತ ಕರೆಯೋದಕ್ಕೆ ಡಿಜಿಪಿ ಅವ್ರ ಹೆಂಡತಿ ನಮ್ ಮನೆಗ್ ಬಂದಿದ್ರು. ಜಗತಿ ಅವ್ರ ಮನೆಗ್ ಕೂಡ ಹೋಗಿದ್ರಂತೆ. ಅಲ್ಲಿ
ಅಲ್ಲಿ ಮಹೇಂದ್ರ ಸಿಕ್ಕಿದ್ದ ಅಂತ ನನ್ನ ಹತ್ರ ಹೇಳಿದ್ರು. ಈ ತರ ಆದ್ರೆ ಹೇಗ್ ಹೇಳು ರಿಷಿ? ಅವರು ಮಹೇಂದ್ರನ್ನ ಅಲ್ಲಿ ನೋಡ್ದೆ ಅಂತ ನನ್ನ ಹತ್ರ ಹೇಳ್ತಿದ್ರೆ ನಾಚಿಕೆಯಿಂದ ನಾನು ತಲೆ ತಗ್ಗಿಸ್ಕೊಂಡ್ಬಿಟ್ಟೆ. ಈಗ್ಲೂ ಡ್ಯಾಡ್ ಅಲ್ಲೇ ಇದ್ದಾರೆ. ರಿಷಿ ನೀನ್ ಹೋಗೋ. ಯಾಕ್ ದೇವಯಾನಿ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಬೇಕಾ? ನೆಮ್ಮದಿನ ಯಾರು ಹಾಳು ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವೇನ್ರಿ? ಅದಕ್ಕೆ ಹೇಳ್ದೆ. ಅವರು ತಮ್ಮ ಹಠನ ಸಾಧಿಸೋಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಿದ್ದಾರೆ. ಸೊ ರಿಷಿ ನಿನ್ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನ ಏನು? ಇಲ್ದೇ ಇದ್ರೆ ನಿನ್ನ ಮದ್ವೆ ಟಾಪಿಕ್ ನ ಅವನೇ ಯಾಕೆ ತೆಗಿಬೇಕು ಹೇಳು? ಯಾಕೆ ಅಷ್ಟೊಂದು ನಗ್ತಾ? ಅವನೇನೋ ಕೇಳ್ದ, ಆಗೋಯ್ತಲ್ವಾ? ಅದ್ರ ಮೇಲೀಗ ಚರ್ಚೆ ಮಾಡ್ಬೇಕಾ? ಜಗತಿ, ಯಾಕಷ್ಟು ಸೀರಿಯಸ್ ಆಗ್ತೀಯ? ಊಹೆಗೂ ಫ್ಯಾಕ್ಟಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಮಹೇಂದ್ರ. ಸರ್, ನಾನು ಫ್ರೆಶ್ ಆಗಿ ಬರ್ತೀನಿ. ಓಕೆ ವಸುಧಾರ, ನಾನು ಕೂಡ ಹೊರಡಬೇಕು. ಥ್ಯಾಂಕ್ಸ್, ಕಾಫಿ ಕುಡಿದು ಹೊರಡಿ. ಓಕೆ. ರಿಷಿ, ನಿನ್ನ ಮದ್ವೆ ವಿಷಯನ ಯಾಕೆ ತೆಗ್ದ? ಮ್ಯಾಡಮ್ ಯಾಕೆ ಅಷ್ಟೊಂದು ಡಲ್ ಆಗಿ ಸ್ಯಾಡ್ ಆಗಿರೋ ಆಗಿದ್ದಾರೆ? ಏನಾಗಿರ್ಬೋದು? ಜಗತಿ, ಪ್ರತಿ ಸಾರಿನೂ ನನ್ನ ನೀನ್ ಮನಸ್ಫೂರ್ತಿಯಾಗೆ ಹೋಗು ಅಂತ ಹೇಳ್ತೀಯ. ತಾಯಿ ಪ್ರೀತಿ ಎಂಥ ಕೆಲಸ ಬೇಕಾದ್ರೂ ಮಾಡಿಸುತ್ತೆ ಮಹೇಂದ್ರ. ರಿಷಿಗೆ ನಾನು ಉತ್ತರ ಸಿಗದೇ ಇರೋ ಪ್ರಶ್ನೆ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ, ನಿಮ್ಮ ಯಜಮಾನ್ರು ಮಕ್ಕಳು? ದಮಯಂತಿಯವರು ಕೇಳಿದ ಪ್ರಶ್ನೆನ ಕೇಳ್ದಾಗಿಂದ ನನ್ನಲ್ಲಿ ಹೊಸ ಭಯ ಶುರುವಾಗಿದೆ ಮಹೇಂದ್ರ. ಅದಕ್ಕೂ ಇದಕ್ಕೂ ಸಂಬಂಧ ಏನ್ ಜಗತಿ? ಏನೇನೋ ಕಲ್ಪನೆ ಮಾಡ್ಕೋಬೇಡ. ರಿಷಿಗೆ ನನ್ನ ಮೂಲಕ ಹೊಸ ತಲೆನೋವು, ಹೊಸ ಸಮಸ್ಯೆ ಬರಬಾರ್ದು ಮಹೇಂದ್ರ. ಅವನನ್ನ ಹುಷಾರಾಗಿ ನೋಡ್ಕೋ. ರಿಷಿನ ಪ್ರಶಾಂತವಾಗಿ ನೋಡ್ಕೋಬೇಕು. ಏನೋ ನಾನು ಅವನ್ನ ನೋಡ್ಕೊಳ್ಳೋದೇ ಇಲ್ವೇನೋ ಅನ್ನೋ ತರ ಮಾತಾಡ್ತಿದ್ಯಲ್ಲ ಜಗತಿ. ಅವನಿಗೆ 5 ವರ್ಷ ಆದ್ಮೇಲೆ ನಾನು ಅವನ್ನ ನೋಡ್ಕೊಂಡೆ ಇಲ್ವಲ್ರಿ ಜಗತಿ? ರಿಷಿ ಕೋಪಕ್ಕೆ ಹೆದರ್ಕೊಂಡು ಅವನ್ ಬೇಜಾರಾಗಿದ್ದಕ್ಕೆ ನೀನ್ ಬೇಜಾರು ಮಾಡಿಕೊಂಡು ನನ್ನಂಗೆ ಬೇಜಾರು ಮಾಡ್ಬೇಡ ಪ್ಲೀಸ್. ರಿಷಿ ಎಮೋಷನ್ಸ್ ನಾನು ನೋಡ್ತಾನೆ ಇದ್ದೀನಿ. ಗಮನಿಸೋದಲ್ಲ, ಅವನ್ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮನ್ನ ಒಂದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಜಗತಿ. Thank you.
ಅಂತಾನೆ ಹೊರಟ್ರು. ವಸುಧಾರ, ವಸು ಒಳಗಿದ್ದಾಳೆ, ಕರಿಬೇಕಾ? ನಿಮ್ ಜೊತೆಗೆ ಮಾತಾಡ್ಬೇಕು. ಒಳಗ್ ಬನ್ನಿ ಸರ್. ಅವಶ್ಯಕತೆ ಇಲ್ಲ. ಒಳಗೆ ಆದ್ರೂ ಹೊರಗೆ ಆದ್ರೂ ಇದ್ರೊಳಗಡೆ ಸರಿಯಾಗಿರ್ಬೇಕು. ವಸುಧರಾಗೆ ಜಾಣ್ತನ ಇದೆ, ಆದ್ರೆ ಆ ಜಾಣ್ತನ ಬರೀ ಓದಿನ ಮೇಲಿದೆ. ಹೊರಗಿನ ವ್ಯಕ್ತಿಗಳ ಬಗ್ಗೆ, ಹೊರಗಿನ ಜಗತ್ತಿನ ಬಗ್ಗೆ ಇನ್ನೂ ಅವಳಿಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅವಳ ಅಭಿಮಾನನ ತಪ್ಪಾಗಿ ಬಳಸ್ಕೋಬೇಡಿ. ನಾನು ಅವಳನ್ನ ಬಳಸ್ಕೋತಾ ಇದೀನ? ಇನ್ನೂ ಅದನ್ನ ಹೇಳ್ತೀರಲ್ಲ ಮೇಡಮ್, ಇಲ್ದೇ ಇರೋದನ್ನ ಕಲ್ಪಿಸಿ, ಇರೋದನ್ನ ಇಲ್ದೇ ಇರೋದನ್ನ ಸೇರಿಸಿ ಒಂದು ಪ್ರೇಮ ಕಥೆನ ಸೃಷ್ಟಿ ಮಾಡಿಬಿಟ್ರಿ ಅಲ್ವಾ? ಎಲ್ಲ ನೋಡಿರೋ ಹಾಗೆ, ಯಾರೋ ಹೇಳಿರೋ ಹಾಗೆ, ನಿಮ್ಗೆ ಗೊತ್ತಿರೋ ಹಾಗೆ ಪ್ರೀತಿ ಕಟ್ಟುಕತೆನ ನೀವೇ ಕಟ್ಟಿದ್ದೀರಾ. ರಿಷಿ ಸರ್, ಅದು ನಾನು ಹೇಳೋದಕ್ಕೆ ಬಂದಿರೋದು. ನಿಮ್ ಕತೆನ ಕೇಳೋದಕ್ಕಲ್ಲ. ಏನ್ ನಡೀತಾ ಇದೆ? ಡ್ಯಾನ್ಸ್ ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀರಾ ಅಥವಾ ಒಬ್ರಿಗೆ ಹೇಳ್ಕೊಡ್ತಾ ಇದ್ದೀರಾ? ಜಗತಿ, ನೀನ್ ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ? ವಸುಧಾರನ ಪ್ರೀತಿಸ್ತಿದ್ಯಾ ಅಂತ ರಿಷಿನ ಡೈರೆಕ್ಟ್ ಆಗಿ ಯಾಕೆ ಹೇಳಕ್ ಹೋದೆ? ನನ್ ರಕ್ತ ಹಂಚ್ಕೊಂಡು ಹುಟ್ಟಿದಾನೆ, ಅವನ ಮನಸ್ಸಲ್ಲಿ ಏನಿದೆ ಅಂತ ತಾಯಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ವಾ? ನಂಗೆ, ನಾನ್ ಕೇಳಿದ್ದು ತಪ್ಪಾಗಿರ್ಬಹುದು, ಆದ್ರೆ ನಾನ್ ಕೇಳಿದ ವಿಷಯ ಕರೆಕ್ಟೇ ಮಹೇಂದ್ರ.